ನಿಮಗೆ ಈ ರೀತಿ ಡೌಟ್ ಬಂದಿರಬಹುದು, ಪ್ರಾಣಿಗಳ ಗುಂಪಿಗೆ ಲೀಡರ್ ಅನ್ನು ಹೇಗೆ ಆಯ್ದುಕೊಳ್ಳುತ್ತವೆ ಎಂದು. ಮನುಷ್ಯರಲ್ಲಿ ಯಾರು ಲೀಡರ್ ಆಗಬೇಕೆಂದರೆ ಅವರಿಗೆ ವೋಟಿಂಗ್ ಮಾಡಿ ಡೆಮೋಕ್ರಸಿ ಪ್ರಕಾರ ಲೀಡರ್ ಅನ್ನಾಗಿ ಆಯೋಜಿಸುತ್ತೇವೆ. ಆದರೆ ಪ್ರಾಣಿಗಳಲ್ಲಿ ಅವು ಹೇಗೆ ಲೀಡರ್ ಅನ್ನು ಚೂಸ್ ಮಾಡುತ್ತವೆ ಅಂದರೆ, ಸಿಂಹಗಳಲ್ಲಿ ಯಾವುದು ಬಲ ಹೆಚ್ಚಾಗಿರುತ್ತೋ ಅದನ್ನು ಲೀಡರ್ ಅನ್ನಾಗಿ ಮಾಡಿಕೊಳ್ಳುತ್ತವೆ. ಆದರೆ ಕೆಲವೊಂದು ಪ್ರಾಣಿಗಳು ಡೆಮೋಕ್ರಸಿ ಪ್ರಕಾರ ಲೀಡರ್ ಆಗಿ ಆಯೋಜಿಸಿಕೊಳ್ಳುತ್ತವೆ. ಅವು ಯಾವುವು ಅಂದರೆ, ಜೇನುಹುಳ, ಆನೆ, ಕಾಡು ಎಮ್ಮೆ ಮತ್ತೆ ಇನ್ನಿತರ ಪ್ರಾಣಿಗಳು. ನಮ್ಮ ತರ ವೋಟಿಂಗ್ ಮಾಡಿಕೊಳ್ಳುವುದಿಲ್ಲ. ಅವು ಯಾವ ತರ ಡೆಮೋಕ್ರಸಿ ಮಾಡುತ್ತವೆ ಅಂದರೆ, ಒಂದು ವೇಳೆ ಆನೆಗಳ ಗುಂಪಿನಲ್ಲಿ ಟ್ರಾವೆಲ್ ಮಾಡುವ ಸಮಯದಲ್ಲಿ ಯಾವುದು ಮುಂದೆ ಹೋಗುತ್ತದೋ ಅದರ ಹಿಂದೆನೆ ಹೋಗುತ್ತವೆ. ಒಂದು ವೇಳೆ ಬೇರೆ ಬೇರೆ ವಿರುದ್ಧ ದಿಕ್ಕಿನಲ್ಲಿ ಎರಡು ಆನೆಗಳು ಹೋಗುತ್ತವೋ, ಯಾವುದರ ಹಿಂದೆ ಹೆಚ್ಚು ಆನೆಗಳು ಇರುತ್ತವೋ ಅದರ ಹಿಂದೆ ಬೇರೆ ಆನೆಗಳು ಕೂಡ ಹೋಗುತ್ತವೆ. ಈ ರೀತಿಯಾಗಿ ಲೀಡರ್ ಅನ್ನು ನೇಮಕ ಮಾಡಿಕೊಳ್ಳುತ್ತವೆ.